ಎಕ್ಸ್ಕ್ಲೂಸಿವ್ ಸ್ಟೋರಿಗಳನ್ನ ಬ್ರೇಕ್ ಮಾಡೋದ್ರಲ್ಲಿ ವಿಸ್ತಾರ ನ್ಯೂಸ್ ನಂಬರ್ ಒನ್. ಈಗಷ್ಟೇ ಮತ್ತೊಂದು ಫೋಟೋವನ್ನ ನಾವು ನಿಮ್ಮ ಮುಂದೆ ಇಟ್ವಿ. ರೇಣುಕಾಸ್ವಾಮಿ ಹಲ್ಲೆಗೂ ಮೊದಲು ದರ್ಶನ್ ಪಾರ್ಟಿ ಮಾಡಿದ್ದು ಸ್ಟೋನಿ ಬ್ರೂಕ್ ನಲ್ಲಿ. ಹೌದು, ಹಲ್ಲೆ ಮಾಡಿದ ನಂತರವೂ ಕೂಡ ಪಾರ್ಟಿ ಮಾಡಿದ್ದು ಅದೇ ಸ್ಟೋನಿ ಬ್ರೂಕ್ ನಲ್ಲಿ. ಆರೋಪಿ ದರ್ಶನ್ ಜೊತೆ ನಟ ಚಿಕ್ಕಣ್ಣ ಪಾರ್ಟಿಯಲ್ಲಿದ್ದ. ರೇಣುಕಾಸ್ವಾಮಿ ಕಿಡ್ನಾಪ್ ಬಗ್ಗೆ ಅಪ್ಡೇಟ್ಗಳು ಬರ್ತಾ ಇದ್ವು. ಡಿ ಗ್ಯಾಂಗ್ ಸದಸ್ಯರಿಂದ ದರ್ಶನ್ ಮೊಬೈಲ್ಗೆ ಮೆಸೇಜ್ಗಳು ಬರ್ತಾ ಇತ್ತು. ಮೆಸೇಜ್ ಬರ್ತಿದ್ದಂತೆ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾನೆ ಈ ಡಿ ಬಾಸ್. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ ವಿನಯ್, ಆಮೇಲೆ ಮ್ಯಾನೇಜರ್ ನಾಗರಾಜ ಎದುರುಗಡೆ, ಪವಿತ್ರಗೌಡ ಆಪ್ತ ಪವನ್ ದರ್ಶನ್ ಹಿಂದ್ಗಡೆ. ರೆಸ್ಟೋರೆಂಟ್ನಲ್ಲಿ ದರ್ಶನ್ ಜೊತೆಗೆ ಪ್ರದೋಷ್ ಇದ್ದ, ಚಿಕ್ಕಣ್ಣ ಎದುರುಗಡೆ ಕೂತಿದ್ದ. ಇದು ರೇಣುಕಾಸ್ವಾಮಿ ಹಲ್ಲೆಗೂ ಮೊದಲು ದರ್ಶನ್ ಪಾರ್ಟಿಯಲ್ಲಿದ್ದಿದ್ದು ಅಂತ ಹೇಳಾಗ್ತಾ ಇರುವಂತಹ ಫೋಟೋ. ಅಷ್ಟೂ ಜನ ಆರೋಪಿಗಳ ಮಧ್ಯದಲ್ಲಿ ಚಿಕ್ಕಣ್ಣ ಇರೋದು. ಸ್ಥಳ ಮಹಜರು ಸಂದರ್ಭದ ಫೋಟೋ ಇದು. ಹಿಂಗೆ ಕೂತಿರ್ತಾರೆ ಅವತ್ತು ಪಾರ್ಟಿಲಿ ಸ್ಟೋನಿ ಬ್ರೂಕ್ನಲ್ಲಿ. ಮೇಲೆ ಡಿ ಬಾಸ್ ಸಫಾರಿ ಅಂತ ಒಂದು ಸಪ್ರೇಟೇ ಇದೆ, ಸಪ್ರೇಟಾಗಿ ಒಂದು ಪ್ಲೇಸ್ ಮಾಡಿದ್ದಾರೆ. ಆ ಪ್ಲೇಸ್ ಹೆಂಗಿದೆ ನೋಡಿ, ಕಾಡಿನ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ. ಪ್ರಾಣಿಗಳ ಫೋಟೋ ಇದ್ದಾವೆ. ಡಿ ಬಾಸ್ ಸಫಾರಿ ಅಂತ ಹಿಂದ್ಗಡೆ ಬರೆದಿದ್ದಾರೆ. ಇದೇ ಟೇಬಲ್ನಲ್ಲಿ ಕೂತಿರ್ತಾರೆ ಪ್ರತಿ ಬಾರಿಗೂ ಕೂಡ. ಇವರ ರೆಗ್ಯುಲರ್ ಅಡ್ಡ ಇದು. ಅಂದರೆ ಈ ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್ ಗೆಳೆಯ, ಆಪ್ತ, ಕ್ಲೋಸ್. ಅದಕ್ಕೆ ಡಿ ಬಾಸ್ಗೋಸ್ಕರ ಸಪ್ರೇಟ್ ಆಗಿ ಹಿಂಗೆ ವ್ಯವಸ್ಥೆ ಮಾಡಿರ್ತಾರೆ ಏನೋ ಹಿಡಿಯೋಕ್ಕೆ. ಸೊ ಪ್ರತಿ ಬಾರಿ ಬಂದಾಗ ಇದೇ ಪಾಟೀಲ್ ಇದೇ ಟೇಬಲ್ನಲ್ಲಿ ಕೂತ್ಕೊಳ್ಳೋದು. ಹಾಗೆ ಅವತ್ತು ಕೂಡ ಕೂತಿರ್ತಾರೆ. ಯಾವ ಟೈಮ್ನಲ್ಲಿ? ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡುವಂತಹ ಸಂದರ್ಭದಲ್ಲಿ, ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಬರ್ತಾ ಇರ್ತಾರಲ್ಲ ಆ ಟೈಮ್ನಲ್ಲಿ. ಆಗ ಕ್ಷಣ ಕ್ಷಣದ ಅಪ್ಡೇಟ್ ಸಿಗ್ತಾ ಇರುತ್ತೆ ವಿನಯ್ಗೆ. ವಿನಯ್ಗೆ ಬರ್ತಾ ಇರ್ತದೆ, ಪಕ್ಕದಲ್ಲೇ ಕೂತ್ಕೊಂಡು ತೋರಿಸ್ತಾ ಇರ್ತಾನೆ, ಇಲ್ಲಿದ್ದಾರಂತೆ, ಅಲ್ಲಿದ್ದಾರಂತೆ, ಬತಾ ಇದ್ದಾರಂತೆ ಅಂತ. ಹಿಂಗೆ ಏನೇನು ಡಿಸ್ಕಸ್ ಮಾಡಿದ್ರು ಅವತ್ತು ಅಂತ ಆರೋಪಿಗಳಿಂದ ಹೇಳಿಕೆಗಳನ್ನು ಪಡ್ಕೊಳ್ಳೋದರ ಜೊತೆಗೆ ಚಿಕ್ಕಣ್ಣ ಆ ಟೈಮ್ನಲ್ಲಿ ಎಂಟ್ರಿ ಕೊಡ್ತಾರೆ. ಇದು ಗೊತ್ತಾಗಿದ್ದು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ. ಅದಕ್ಕೆ ಚಿಕ್ಕಣ್ಣನ ಕರೆಸ್ಬಿಟ್ಟು, ಏನು ಮಾಡ್ತಿದ್ರಿ ನೀವು ಅಲ್ಲಿ? ಹಿಂಗೆ ಹಿಂಗೆ ಈಗ ಪಾರ್ಟಿ ಮಾಡೋದು ಜಾಗ ರೆಗ್ಯುಲರ್ ಆಗಿ ಬಂದಿದ್ದೆ ಪಾರ್ಟಿ ಮಾಡೋದಕ್ಕೆ ಅಂತ. ಪಾರ್ಟಿ ಮಾಡೋ ಟೈಮ್ನಲ್ಲಿ ಒಂದು 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 ಸಣ್ಣ 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 ಸುಳಿವು ಕೂಡ ಅಥವಾ ಸಾಕ್ಷಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸಲ್ಲಿ. ಹಾಗಾಗಿ ಪಿನ್ ಟು ಪಿನ್ ಡೀಟೇಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಸರ್, ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ಲೈವ್ನಲ್ಲಿ ಕನೆಕ್ಟ್ ಇದ್ದಾರೆ. ಎಸ್ ಕೆ, ಈಗಷ್ಟೇ ಡೀಟೇಲ್ಸ್ ಕೊಡ್ತಾ ಇದ್ರಿ. ರೇಣುಕಾಸ್ವಾಮಿ ಅವರ ತಂದೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಕ್ಕೆ ಇಂಟ್ರಪ್ಟ್ ಆದೆ. ಸೊ ಡೀಟೇಲ್ಸ್ ಕೊಡ್ತಾ ಇದ್ರಿ ಈ ಮಹಾಜರು ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಲೀಸ್ ಆಗಿರುವಂತಹ ಫೋಟೋ ಬಗ್ಗೆ ಕಂಟಿನ್ಯೂ ಮಾಡಿ. ಶರತ್ತಾದ ಜೂನ್ 8ನೇ ತಾರೀಕು ಯಾವಾಗ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಬರ್ತಾರೆ, ಆ ಕಿಡ್ನಾಪ್ ಮಾಡ್ಕೊಂಡಂಥ ಬಳಿಕ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಿನ್ನೆಯಷ್ಟೇ ವಿಸ್ತಾರ ನ್ಯೂಸ್ನಲ್ಲಿ ಮೂವರು ಕಿಡ್ನಾಪರ್ಸ್ಗಳು ಕೊಟ್ಟಂಥ ಸಿ ಆರ್ ಪಿ ಸಿ 161 ಅಡಿಯಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ದು ಅದನ್ನು ಪ್ರಸಾರ ಮಾಡಿದ್ವಿ. ಆದರೆ ಅದರ ಬೆನ್ನಲ್ಲೇ ಈಗ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಸೇರಿದಂತೆ ಅವರ ಆಪ್ತರು, ಜೊತೆಗೆ ಸ್ಟೋನಿ ಬ್ರೂಕ್ ಮಾಲೀಕರಾದಂಥ ವಿನಯ್, ಜೊತೆಗೆ ಒಬ್ಬ ಟಿಕ್ಕಿ ಪ್ರದೋಷ್, ಇವರೆಲ್ಲರೂ ಸಹ ಒಂದು ಪಾರ್ಟಿ ಮಾಡ್ತಾ ಇರ್ತಾರೆ. ಆ ಪಾರ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬಂದು ಪಟ್ಟಣಗಿರಿ ಶೆಡ್ಗೆ ತಲುಪಿಸಿದ್ದೇವೆ, ಅಲ್ಲಿ ಆತನನ್ನು ಕೂಡಾಕಿದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ನಡೀತಕ್ಕಂಥ ಪಾರ್ಟಿಗೆ ತಲುಪಿಸ್ತಾರೆ. ಅದರಲ್ಲಿ ನಾವು ಫೋಟೋ ಅಬ್ಸರ್ವ್ ಮಾಡಿದ್ರೆ ದರ್ಶನ್ ಹಿಂದ್ಗಡೆ ಪವಿತ್ರ ಗೌಡ ಅವರ ಆಪ್ತ ಪವನ್, ಅಂದರೆ ಈ ಪ್ರಕರಣದಲ್ಲಿ ಎ3 ಆರೋಪಿಯಾಗಿರ್ತಕ್ಕಂಥ ಪವನ್ ನಿಂತಿದ್ದಾನೆ. ಆತನೇ ನೇರವಾಗಿ ಪಟ್ಟಣಗಿರಿ ಶೆಡ್ಡಿಂದ ತಾನು ಕ್ಲಿಕ್ಕಿಸಿರ್ತಕ್ಕಂಥ ತನ್ನ ಮೊಬೈಲ್ನಲ್ಲಿ ಸೆರೆ ಇರ್ತಕ್ಕಂಥ ಕೆಲವೊಂದು ಫೋಟೋಗಳ ಸಮೇತ ಪಟ್ಟಣಗೆರೆಯ ಶೆಡ್ಡಿಂದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಬಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಮಾಹಿತಿ ಸಿಕ್ಕ ಕೂಡಲೇ ಇಲ್ಲಿ ಒಂದಷ್ಟು ಚರ್ಚೆಗಳು ನಡೀತೆ. ಆದರೆ ಚಿಕ್ಕಣ್ಣನಿಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸರಿಯಾಗಿ ಗೊತ್ತಿರೋದಿಲ್ಲ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಇಲ್ಲಿ ಏನು, ಯಾವಾಗ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಕೊಂಡು ಇದರಿಂದ ಚಿತ್ರದುರ್ಗದಿಂದ ಬರ್ತಾರೆ,
ಪ್ರತಿ ಮೂಮೆಂಟ್ಸು, ಎಲ್ಲಿ ರೀಚ್ ಆಗಿದ್ದಾರೆ, ಯಾವ ಜಂಕ್ಷನ್ ಬಂದಿದ್ದಾರೆ, ಯಾವ ಟೋಲ್ ದಾಟಿದ್ದಾರೆ, ಇವೆಲ್ಲವನ್ನು ಸಹ ರಾಘವೇಂದ್ರ ಅಂತ ಏನು ಕಿಡ್ನಾಪ್ ಮಾಡ್ಕೊಂಡ್ಬಂದ್ರು, ರಾಘವೇಂದ್ರ ಪವನ್ಗೆ ಒಂದು ಅಪ್ಡೇಟ್ ಮಾಡ್ತಾ ಇರ್ತಾನೆ, ಪವನ್ ವಿನಯ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾನೆ. ಇಲ್ಲಿ ಪವನ್ ಪಟ್ಟಣಗೆರೆ ಶೆಡ್ ಹತ್ರ ಇದ್ದರೆ ವಿನಯ್ ಬಂದು ಅವರ ಸ್ಟೋನಿ ಬ್ರುಕ್ ರೆಸ್ಟೋರೆಂಟ್ನಲ್ಲಿ ದರ್ಶನ್ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ. ರೇಣುಕಸ್ವಾಮಿ ಮಧ್ಯಾಹ್ನ ಅಂದರೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡ್ತಾರೆ, ಮಧ್ಯಾಹ್ನ 2:30-3 ಗಂಟೆ ಸುಮಾರಿಗೆ ನೈಸ್ ರಸ್ತೆ ಮುಖಾಂತರ ಏನು ಮೈಸೂರು ರೋಡ್ಗೆ ಬಂದು ಅಲ್ಲಿಂದ ಪಟ್ಟಣಗಿರಿ ಶೆಡ್ಗೆ ಹೋಗ್ತಾರೆ. ರೀಚ್ ಆದಂಥ ಸಂದರ್ಭದಲ್ಲಿ ಏನು ಪವನ್ ಕೊಟ್ಟಂಥ ಮೆಸೇಜು ವಿನಯ್ಗೆ, ಇವೆಲ್ಲವೂ ಸಹ ಪಟ್ಟಣಗಿರಿ ಅಂದರೆ ಸ್ಟೋನಿ ಬ್ರುಕ್ ರೆಸ್ಟೋರೆಂಟ್ನಲ್ಲೇ ನಡೀತಾ ಇರ್ತಕ್ಕಂಥದ್ದು. ಕಿಡ್ನಾಪ್ ಪ್ರೋಸೆಸ್ ಇರ್ಬೋದು, ಪಟ್ಟಣಗಿರಿ ಶೆಡ್ಗೆ ಬಂದಂಥ ಸಂದರ್ಭ ಇರ್ಬೋದು, ಬಳಿಕ ಅಲ್ಲಿಗೆ ಬಂದು ರೀಚ್ ಆದಂಥ ಸಂದರ್ಭದಲ್ಲಿ ವಿ ಆರ್ ರೀಚ್ಡ್ ಅಂತ ಒಂದು ಮೆಸೇಜನ್ನು ಹಾಕ್ತಾರೆ. ಜೊತೆಗೆ ರೇಣುಕಸ್ವಾಮಿಯನ್ನು ಸಹ ಜೊತೆಲಿ ಇಟ್ಕೊಂಡಿದ್ದೀವಿ ಅಂತ ಒಂದು ಫೋಟೋವನ್ನು ತೆಗೆದುಕೊಂಡು ಪವನ್ ನೇರವಾಗಿ ಆರ್ ಆರ್ ನಗರದಲ್ಲಿರ್ತಕ್ಕಂಥ ಸ್ಟೋನಿ ಬ್ರುಕ್ ರೆಸ್ಟೋರೆಂಟ್ಗೆ ಬರ್ತಾರೆ. ಅಲ್ಲಿ ಫೋಟೋವನ್ನ ನೋಡಿದಂತ ದರ್ಶನ್ ಮೊದಲೇ ಎಣ್ಣೆ ಏಟಲ್ಲಿದ್ದ, ಸ್ನೇಹಿತರ ಜೊತೆ ಸೇರಿಕೊಂಡು ಬಿರಿಯಾನಿ ಎಣ್ಣೆಯನ್ನ ಹೊಡೆದಿದ್ದ, ಎಣ್ಣೆ ಅಮಲಿನಲ್ಲಿ ನೇರವಾಗಿ ಅಲ್ಲಿಂದ ಹೋಗ್ತಾರೆ ಮುಂದೆ ಏನು ಪ್ಲಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಇಲ್ಲಿ ಚಿಕ್ಕಣ್ಣ ಇವರ ಜೊತೆ ಹೋಗದೆ ಅಲ್ಲಿ ನೇರವಾಗಿ ಆತ ಅಲ್ಲಿ ತಪ್ಪಿಸ್ಕೊತಾನೆ. ಅದ್ರ ಜೊತೆ ಹೋಗ್ತಕ್ಕಂಥದ್ದು ಪ್ರದರ್ಶು ಮತ್ತು ವಿನಯಿ, ನಾಗರಾಜು ಮ್ಯಾನೇಜರ್ ನಾಗರಾಜು, ಇವರು ಎಲ್ಲರೂ ಸಹ ಏನು ಆರ್ ಆರ್ ನಗರದ ಸ್ಟೋನಿ ಬ್ರುಕ್ ರೆಸ್ಟೋರೆಂಟಿಂದ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಮೂವರು ಹೋಗ್ತಾರೆ. ದರ್ಶನ್ ಪವಿತ್ರಗೌಡ ಮನೆಗೆ ಹೋಗಿ ಪವಿತ್ರಗೌಡನ ಕರೆದುಕೊಂಡು ನಂತರ ಕೆಲ ಸಮಯದ ನಂತರ ಅಂದರೆ ಒಂದು 4:30 ಸುಮಾರಿಗೆ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ. ಪಟ್ಟಣಗೆರೆ ಶೆಡ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಮಾಡೋದು, ಅಲ್ಲೇ ನಂತರ ಆತ ಸಾವನ್ನಪ್ಪತಕ್ಕಂಥದ್ದು. ನಾನು ಆಗಲೇ ಹೇಳಿದಾಗೆ ಅಲ್ಲೇ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಸಿನಿಮಾ ಡೈಲಾಗ್ಗಳನ್ನು ಬಳಸಿದ್ದ, ಹಿಂದೆ ಒಂದು ಸಿನಿಮಾದಲ್ಲಿ ಯೂಸ್ ಮಾಡಿರ್ತಕ್ಕಂಥ ಡೈಲಾಗನ್ನೇ ರೇಣುಕಸ್ವಾಮಿಯ ಕೊಲೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಸಾಯಿಸಿ ನನ್ನ ಮಗನನ್ನು ಬಿಡಬೇಡಿ ಅಂತಕ್ಕಂಥ ಒಂದು ಅವಾಚ್ಯ ಶಬ್ದಗಳನ್ನು ಬಳಸಿ ಆತನ ಮೇಲೆ ಭಯಾನಕವಾದಂಥ ಅಲ್ಲೆಯನ್ನು ನಡೆಸ್ತಕ್ಕಂಥದ್ದು. ತಾನು ಧರಿಸಿರ್ತಕ್ಕಂಥ ಏನು ಬ್ರ್ಯಾಂಡೆಡ್ ಶೂಯಿಂದ ರೇಣುಕಸ್ವಾಮಿಯ ಮರ್ಮಾಂಗಕ್ಕೆ ಒದ್ದು ಆತನ ಕೊಲೆಗೆ ನೇರವಾಗಿ ದರ್ಶನ್ ಕಾರಣಕರ್ತನಾಗಿರ್ತಕ್ಕಂಥದ್ದು. ಬಳಿಕ ಇಲ್ಲಿ ಇಷ್ಟೆಲ್ಲ ಪ್ಲ್ಯಾನ್ ಆದರೂ ಚಿಕ್ಕಣ್ಣನನ್ನು 2-3 ಬಾರಿ ಪೊಲೀಸ್ ವಿಚಾರಣೆ ಮಾಡಿದರೆ, ಮೊದಲಿಗೆ 161 ಅಡಿಯಲ್ಲಿ ಪೊಲೀಸ್ ಸ್ಟೇಷನ್ ಅಂದರೆ ತನಿಖಾ ಕಾಲದಲ್ಲಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆಸಿಕೊಂಡು ಒಂದು ತನಿಖೆಯನ್ನು ಮಾಡಿಕೊಂಡಿದ್ರು. ಬಳಿಕ ಸ್ಟೋನಿ ಬ್ರುಕ್ ರೆಸ್ಟೋರೆಂಟ್ನಲ್ಲಿ ನಡೆದಂಥ ಒಂದು ಸ್ಥಳ ಮಹಜರು ಪ್ರಕ್ರಿಯೆ ಏನಿತ್ತು ಆ ಪ್ರಕ್ರಿಯೆಯಲ್ಲೂ ಸಹ ನೇರವಾಗಿ ಚಿಕ್ಕಣ್ಣ ಅವರ ಮನೆಯಿಂದ ನೇರವಾಗಿ ಅದೇ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಚಿಕ್ಕಣ್ಣನನ್ನು ಬಳಸ್ಕೊಂಡು ಅವತ್ತು ಅಂದರೆ 8 June ಮಧ್ಯಾಹ್ನ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾರೆ. ನಂತರ ಪಟ್ಟಣಗೆರೆ ಶೆಡ್ಗೂ ಸಹ ಕರ್ಕೊಂಡು ಹೋಗ್ತಾರೆ. ಶೆಡ್ನಲ್ಲಿ ಚಿಕ್ಕಣ್ಣವರ ಪಾತ್ರ ಏನೂ ಇರೋದಿಲ್ಲ, ಯಾಕಂದರೆ ಚಿಕ್ಕಣ್ಣ ಶೆಡ್ಗೆ ಹೋಗಿರೋದಿಲ್ಲ. ಅಲ್ಲಿ ಹೋಗಿರ್ತಕ್ಕಂಥದ್ದು ವಿನಯ್ ಮತ್ತು ಪ್ರದರ್ಶು ಮ್ಯಾನೇಜರ್ ಆದಂಥ ನಾಗರಾಜು ಜೊತೆಗೆ ಪವನ್ ಈ 4 ಜನರನ್ನು ಜೊತೆಗೆ ಪವಿತ್ರಗೌಡರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಮಾಡಲಾಗುತ್ತೆ. ಈಗ ಸ್ಥಳ ಮಹಜರು ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷಿಗಳು ಅಲ್ಲಿ ಸಿಗುತ್ತೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಲಾಠಿಯೂ ಸಹ ಅಲ್ಲಿ ಸಿಗುತ್ತೆ. ಅದು ಪಟ್ಟಣಗೆರೆ ಶೆಡ್ನಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ರೂಮ್ ಏನಿದೆ ಆ ಸೆಕ್ಯೂರಿಟಿ ರೂಮ್ನಲ್ಲಿ ಆ ಒಂದು ಲಾಠಿ ಆ ಲಾಠಿಯ ಮುಂಬದಿ ಏನು ಇದೆ ಅದು ಮುರಿದೋಗಿರುತ್ತೆ. ಅಂತಹ ಮಟ್ಟಕ್ಕೆ ಆ ಒಂದು ಲಾಠಿ ಮುರಿಯೋ ಮಟ್ಟಕ್ಕೆ ಆ ದರ್ಶನ್ ಆ ರೇಣುಕಸ್ವಾಮಿಯ ಮೇಲೆ ಆ ದರ್ಶನ್ ಆ್ಯಂಡ್ ಗ್ಯಾಂಗ್ ಡೆವಿಲ್ ಗ್ಯಾಂಗು ರೇಣುಕಸ್ವಾಮಿಯ ಮೇಲೆ ಅಲ್ಲೇ ಮಾಡಿರ್ತಾರೆ. ಇದು ಅವರ ಕ್ರೌರ್ಯ, ಇವರು ಎಷ್ಟು ಆತನ ಮೇಲೆ ಒಂದು ಅಮಾನವೀಯವಾಗಿ ಒಂದು ಅಲ್ಲೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ಆ ಮುರಿದು ಬಿದ್ದಂಥ ಲಾಠಿ ಒಂದು ಆ ಸೂಚನೆಯನ್ನು ಕೊಡುತ್ತೆ. ಉಳಿದಂತೆ ಬೆಲ್ಟನ್ನು ಬಳಸ್ಕೊಂಡಿದ್ದಾರೆ, ಬೆಲ್ಟ್ ಮೇಲೆ ಸಹ ರಕ್ತದ ಕಲೆಗಳಿದ್ದಾವೆ. ಇವೆಲ್ಲವೂ ಸಹ ಏನು ಸ್ಥಳಮಾಜರು ಸಂದರ್ಭದಲ್ಲಿ ಕಲೆ ಹಾಕಿದಂಥ ಅಲ್ಲೇ ಮಾಡಿದಂಥ ಸಾಕ್ಷಿಗಳು ಆದರೆ ವಸ್ತುಗಳಾದರೆ ಸ್ಟೋನಿ ಬ್ರುಕ್ ರೆಸ್ಟೋರೆಂಟ್ನಲ್ಲಿ ಸಾಕಷ್ಟು ಪ್ಲ್ಯಾನನ್ನು ಮಾಡಿದರು. 8 June ಬೆಳಗ್ಗೆ ರೇಣುಕಸ್ವಾಮಿಯನ್ನು ಕಿಡ್ನಾಪ್ ಮಾಡೋದ್ರಿಂದ ಹಿಡಿದು ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಮಾನಿಟ್ರಿಂಗ್ ಮಾಡೋದಕ್ಕೆ ಇಲ್ಲಿ ಸ್ಟೋನಿ ಬ್ರುಕ್ ರೆಸ್ಟೋರೆಂಟ್ನಲ್ಲಿದ್ದಂಥ ದರ್ಶನ್ ಸಫಾರಿ ಅಂತ ಏನು ಒಂದು ಕ್ಯಾಬಿನ್ ಇದೆ, ಅದು ದರ್ಶನ್ ಮತ್ತು ಅವರ ಆಪ್ತರು ಜೊತೆಗೆ ದರ್ಶನ್ ಜೊತೆಗೆ ಕೆಲವೊಂದು ಸೆಲೆಬ್ರಿಟಿಗಳನ್ನು ಮೀಟ್ ಮಾಡೋದಿರ್ಬೋದು, ಅದನ್ನು ಫೋಟೋಶೂಟ್ ಮಾಡೋದಿರ್ಬೋದು. ಇವುದು ಒಂದು ರೀತಿಯಾಗಿ ಸ್ಟೋನಿ ಬ್ರುಕ್ ರೆಸ್ಟೋರೆಂಟ್ ಮಾಲೀಕ ವಿನಯ್ಗೆ ಇದ್ದಂಥ ಒಂದು ಚಟ ಚಾಳಿ ಅಂತ ಹೇಳಿದು ಬಳಸೋದಕ್ಕೆ ತಪ್ಪಾಗಲಿಕ್ಕೆ ಇಲ್ಲ. ಯಾಕಂತಂದರೆ ಆತನಿಗೆ ಸೆಲೆಬ್ರಿಟಿಗಳ ಜೊತೆ ಫೋಟೋ ಇಟ್ಸ್ಕೊಬೇಕು, ಅದನ್ನು ವಾಟ್ಸಪ್ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಳ್ಬೇಕು, ಈ ರೀತಿಯಾದಂಥ ಒಂದು ಹುಚ್ಚು ಅದೇ ಅದಕ್ಕೆ ಅಂತಲೇ ಒಂದು ಸೆಟಪ್ ಮಾಡ್ಕೊಂಡಿದ್ದ, ಅದಕ್ಕೆ ದರ್ಶನ್ ಸಫಾರಿ ಅಂತಕ್ಕಂಥ ಒಂದು ಹೆಸರನ್ನು ಕೊಟ್ಕೊಂಡಿದ್ದ. ಅಲ್ಲೇ ರೇಣುಕಸ್ವಾಮಿಯ ಕಿಡ್ನಾಪ್ನ ಒಂದು ಪಿತೂರಿ ನಡೆಯೋದು, ಕಿಡ್ನಾಪನ್ನು ಒಂದು ಮಾನಿಟ್ರಿಂಗ್ ಮಾಡೋದು, ಕಿಡ್ನಾಪ್ ಆದಂಥ ಬಳಿಕ ಪಟ್ಟಣಗೆರೆ ಶೆಡ್ಗೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದೆಲ್ಲವೂ ಸಹ ಅಲ್ಲಿ ಮಾನಿಟ್ರಿಂಗನ್ನು ಪ್ಲ್ಯಾನನ್ನು ಮಾಡ್ತಾರೆ. ಅದು ಆ ಪ್ಲ್ಯಾನಿಗೆ ಒಬ್ಬ ಟೆಕ್ಕಿ ಆದಂಥ ಪ್ರದೇಶ ಸಹ ಟೆಕ್ನಿಕಲ್ ಆಗಿ ಏನೆಲ್ಲ ನಾಶ ಪಡಿಸ್ಬೋದು ಅಂತಕ್ಕಂಥ ಐಡಿಯಾಗಳನ್ನು ಕೊಡ್ತಾನೆ. ಬಳಿಕ ದುಡ್ಡನ್ನು ಬಳಸ್ಕೊಂಡು ಯಾವ ರೀತಿ ಸಾಕ್ಷಿಗಳನ್ನು ನಾಶ ಮಾಡ್ಬೋದು ಅನ್ನೋ
ಅನ್ನೋದನ್ನ ವಿನಯ್, ಯಾಕಂದ್ರೆ ವಿನಯ್ ಪಟ್ಟಣಗಿರಿಯ ಮೂಲದವರೇ ಆಗಿರ್ತಕ್ಕಂಥ ಪಟ್ಟಣಗಿರಿ ಜೈನ್ ಅವರ ಸಂಬಂಧಿಕ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರದ್ದೇ ಶೆಡ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಯಾವುದೇ ಸಾಕ್ಷಿ ನುಡಿಬಾರ್ದು ಅನ್ನೋ ಕಾರಣಕ್ಕಾಗಿ ದುಡ್ಡನ್ನು ಕೊಟ್ಟು ಅದನ್ನು ಸಾಕ್ಷಿಗಳನ್ನು ನಾಶ ಪಡಿಸ್ಬೇಕು ಅನ್ನತಕ್ಕಂಥ ಪ್ಲಾನ್ ಮಾಡೋದು ಇದೇ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ದರ್ಶನ್ ಸಫಾರಿಯಲ್ಲಿ ಶರತ್. ಎಸ್ ಎಸ್, ಥ್ಯಾಂಕ್ ಯು ಮಂಜುನಾಥ್. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.